ಬೀಜದ ಉಂಡೆಗಳನ್ನ ಎಸೆಯುವಂತ ಕಾರ್ಯಕ್ರಮ 16 ವರ್ಷಗಳಿಂದ ಆರಂಭ ಆಯಿತು. ನಿಮ್ಗೆಲ್ಲ ಒಬ್ಬ ಹೆಸರು ಪರಿಚಯ ಹೇಳ್ತೀನಿ, ಅವ್ರ ಬಹುಶಃ ನಿಮ್ಗೆ ಯಾರು ಪರಿಚಯ ಇರಲ್ಲ. ತ್ಯಾಗರಾಜು ಅಂತ ಪರಿಸರವಾದಿ ಸ್ಪೋರ್ಟ್ಸ್ ಮ್ಯಾನ್, ಅವ್ರೀಗ ಬದುಕಿಲ್ಲ. ಅವರು ಈ ಕಾನ್ಸೆಪ್ಟ್ ಅನ್ನ ಕೋಲಾರಕ್ಕೆ ಮೊದಲಿಗೆ ಪರಿಚಯಿಸಿದರು. ಕೋಲಾರದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಇಒ ಆಗಿದ್ದಂತ ಒಬ್ಬ ಮೇಡಮ್ ಎಲಿಕೆ ಅಪ್ಪು ತರಿಸಿ ನಿಮ್ಮಂತ ಮಕ್ಕಳಿಂದ ಬೀಜ ದೊಂಡೆಗಳನ್ನ ಮಾಡಿಸಿ ಕೋಲಾರದ ಸ್ಟೇಡಿಯಂ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿಸಿ ಬೀಜದ ಉಂಡೆಗಳನ್ನ ಮೂಟೆಯಲ್ಲಿ ತಗೊಂಡೋಗೋದು ಹೆಲಿಕಾಪ್ಟರ್ ಅಲ್ಲಿ ಬೆಟ್ಟದಲ್ಲಿ ಸುತ್ತಲೂ ಹಾಕುವಂಥದ್ದು. ಆ ನಂತರ ಡ್ರೋನಲ್ಲಿ ಕೂಡ ಈ ಕೆಲಸ ಆಯಿತು. ಆಮೇಲೆ ಪ್ರತಿ ವರ್ಷ ಈ ಕೆಲಸ ನಡೀತಾ ಇದೆ. ಆಗ ನಾವು ಗಮನಿಸಬೇಕಾದೇನಪ್ಪ ಅಂದ್ರೆ ಕೋಲಾರದ ಬೆಟ್ಟಗಳು ನಾವು ನಿರೀಕ್ಷೆ ಮಾಡಿದಷ್ಟು ಹಸಿರಾಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿ ವರ್ಷ ನಾವು ಸಾವಿರಾರು ನೂರಾರು ಬೀಜದೊಂಡೆಗಳನ್ನ ಎಸ್ತಾನೆ ಇದ್ದೀವಿ ಬೆಟ್ಟಕ್ಕೆ, ಆದರೆ ಬೆಟ್ಟದಲ್ಲಿ ಶೇಕಡ 10ಕ್ಕಿಂತ ಕಡಿಮೆ ಎಷ್ಟು ನಾವು ಎಷ್ಟು ಬೀಜ ಎಸಿತೀವೋ ಅದಕ್ಕಿಂತ ಕಡಿಮೆ ಪ್ರಮಾಣದ ಗಿಡ ಮರಗಳು ಬೆಳೀತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಗಿಡ ಬೆಳೀತದಲ್ಲಿ ಬಿಡಲಂತೀನಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ, ಇವೆಲ್ಲ ನೋಡಿ ತೃಪ್ತಿ ನೋಡಿರ್ತೀರಿ. ನಾವೆಲ್ಲ ತೃಪ್ತಿ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಸೇಮ್ ಅಂದ್ರೆ ಬೆಟ್ಟದ ತರನೇ ತೃಪ್ತಿ ಬೆಟ್ಟಗಳಿತ್ತು, ಬರೀ ಕಲ್ಲು ಬಂಡೆಗಳೇ ಇದ್ದಿದ್ದು, ಅಲ್ಲಿ ಮರಗಳೇ ಇರಲಿಲ್ಲ. ಇವತ್ತು ನಾವು ತೃಪ್ತಿಗೆ ಹೋದ್ರೆ ದಟ್ಟವಾದ ಕಾಡಿನ ಕಾಡಿನಲ್ಲಿ ನಾವು ಹೋಗ್ತಾ ಇರುವಂತ ಅನುಭವ ನಮಗಾಗುತ್ತೆ. ಯಾಕಂದ್ರೆ ಅದು ಬೀಜದ ಒಂದು ಕಾನ್ಸೆಪ್ಟ್ ಅಲ್ಲಿ ಅಲ್ಲಿ ನಾವು ಅರಣ್ಯವನ್ನ ಬೆಳೆಸಿರುವಂಥದ್ದಲ್ಲಿ ಅಲ್ಲಿ ಬೆಳೀತು. ಇಲ್ಲಿ ಯಾಕೆ ಬೆಳೆದಿಲ್ಲ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಆರೈಕೆ ಇಲ್ಲ, ನಾವು ಬೀಜದಿಂದ ಹಾಕ್ತೀವಿ ಅದಕ್ಕೆ ಇಡೀ ವರ್ಷ ಒಂದು ಆರೈಕೆ ಮಾಡಬೇಕಾಗುತ್ತೆ, ಆ ಆರೈಕೆನ ಮಾಡ್ತಾ ಇಲ್ಲ. ನೀವೆಲ್ಲ ಬೇಸಿಗೆ ಕಾಲದಲ್ಲಿ ಬೆಟ್ಟವನ್ನು ಗಮನಿಸಿದ್ರೆ ಪ್ರತಿದಿನ ನಿಮಗೆ ಬೆಟ್ಟಕ್ಕೆ ಬೆಂಕಿ ಬಿದ್ದಿರೋದು ಕಾಣಿಸುತ್ತೆ. ಯಾರು ಗಮನಿಸಿದಿರಾ? ಪ್ರತಿದಿನ ಯಾರೋ ಒಬ್ರು ಒಂದು ಒಣಗಿರ್ತದೆ ಹುಲ್ಲು, ಯಾರೋ ಒಬ್ಬ ಕಿಡಿಗೇಡಿ ಬಂದು ಕೆಳಗೆ ಕೆಳಗಡೆ ಆಗ್ತಾನೆ, ಅವನು ಒಂದು ಬೆಟ್ಟಿ ಗಡ್ಡಿ ಗಿರಿ ಆಗ್ತಾನೆ, ಇಲ್ಲಿ ಬೀದಿ ಕುಡಿದು ಆಗ್ತಾನೆ, ಸಿಗ್ಲೇಸಿದ ಆಗ್ತಾನೆ, ಅದು ಅಂಟ್ಕೊಂಡು ಮೇಲೆ ತುದಿವರೆಗೂ ಹೋಗುತ್ತದೆ. ನೀವು ಹಾಕಿರುವಂತ ಎಲ್ಲ ಬೀಜಗಳು ಏನು ಮೊಳಕೆ ಹೊಡೆದಿರ್ತದೆ ಅವೆಲ್ಲ ಸುಟ್ಟು ನಾಶ ಆಗ್ತಾ ಇರ್ತದೆ. ಈ ಕಾರಣಕ್ಕಾಗಿ ಅಲ್ಲಿ ಬೆಟ್ಟ ಬೆಳೀತಾ ಇಲ್ಲ. ಹಾಗಾಗಿ ಆದ್ರೂ ಕೂಡ ನಿಮ್ಮನ್ನು ಇವತ್ತಿಗೆ ಕರೆಸಿದೀವಿ, ಆದ್ರೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದರ ಉದ್ದೇಶ ಅಷ್ಟೇ. ಹಂಗಂತ ಪೂರ್ತಿ ವೈಫಲ್ಯ ಏನಾಗಿಲ್ಲ, ಯಾಕಂದ್ರೆ 30% ಗಿಡ ಮರಗಳು ಬೆಳೆದಿದೆ. ಇವತ್ತು ಮಕ್ಕಳನ್ನ ಇವತ್ತಿನ ವಿದ್ಯಾರ್ಥಿಗಳನ್ನ ಕರೆಸಿರುವಂತ ಉದ್ದೇಶ ಏನಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಆಗ್ತಾ ಇದೆ. ಒಂದು 5-6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಸುಮ್ಮನೆ 10 ದಿನದಿಂದ ರಜಾ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗೂ ರಜಾ ಇಲ್ಲ, ಯಾಕಂದ್ರೆ ಇಲ್ಲಿ ಮಳೆ ಬರ್ತಾ ಇಲ್ಲ, ಅಲ್ಲಿ ಮಳೆ ಬರ್ತಾ ಇದೆ. ನೀವೆಲ್ಲ ದೇವ್ರ ಪಡತೆ ನಡ್ಕೋಬೇಕು, ಮಳೆ ಬಂದ್ರೆ ನಮ್ದು ರಜಾ ಸಿಗ್ತಾ ಇತ್ತು ದಿವಸ ಅಂತ. ಆದ್ರೆ ಅದೆಲ್ಲ ವಿಷಯ ಮುಖ್ಯ. ಇವತ್ತು ಅಲ್ಲೆಲ್ಲ ಮಳೆ ಬರ್ತಾ ಇದೆ, ಕೋಲಾರದಲ್ಲಿ ಮಳೆ ಬರ್ತಾ ಇಲ್ಲ ಯಾಕೆ ಅಂತ. ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಬರ್ತಾ ಇದೆ ಕೋಲಾರ ಒಂದು ಬಿಟ್ಟು. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡಿರುವಂಥದ್ದು ಉತ್ತರ ಕನ್ನಡದಲ್ಲಿ, ಆನಂತರ ಚಾಮರಾಜನಗರದಲ್ಲಿ ಶೇಕಡ 70%-80% ಕಾಡಿದೆ. ಅಲ್ಲಿ ಶೇಕಡ 20%-30% ಮಾತ್ರ ಜನೌಷಧಿ ಪ್ರದೇಶ ಇರುವಂಥದ್ದು. ಕೋಲಾರಕ್ಕೆ ಬಂದರೆ ನಾವು ಕೋಲಾರದಲ್ಲಿ ದಾಖಲೆಗಳ ಪ್ರಕಾರ 12% ಕಾಡಿದೆ, ಆದರೆ ನಿಜವಾದ ಅರ್ಥದಲ್ಲಿ ಅದು 8%ಕ್ಕಿಂತ ಜಾಸ್ತಿ ಇಲ್ಲ. ಅದು ಯಾಕಂದ್ರೆ ನಾವೆಲ್ಲ ಹೊರದಾಕಿದ್ದೀವಿ, ಕೆರೆಗಳು ಬಿಲ್ಡಿಂಗ್ ಕಟ್ಟಿದ್ದೀವಿ, ಆಟಿ ಕಟ್ಟಿದ್ದೀವಿ, ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ಎಲ್ಲ ಹೊರದಾಕಿ ಬರೀ 9% ಇದೆ. ಇಡೀ ಕರ್ನಾಟಕದ ಸರಾಸರಿ ಕಾಡುಗಳ ಕಾಡಿನ ಪ್ರಮಾಣ ಎಷ್ಟಪ್ಪ ಅಂದ್ರೆ 20%. ಅಂದ್ರೆ ನಾವು ಸರಾಸರಿಗಿಂತಲೂ 10% ಕಡಿಮೆ ಇದ್ದೀವಿ ಕೋಲಾರದಲ್ಲಿ. ಹಾಗಾಗಿ ನಮ್ಗೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಮಳೆ ಬರ್ಸ್ಬೇಕಾದ್ರೆ ನಿಮ್ಗೆಲ್ಲ ಮಳೆ ಜೈವಿಕ ಪ್ರಕ್ರಿಯೆ ಗೊತ್ತಿದೆ, ಮರಗಿಡ ಇದ್ರೆ ಮಳೆ ಬರುತ್ತೆ, ಮರ ಇಲ್ಲ ಅಂದ್ರೆ ಮಳೆ ಬರೋದಿಲ್ಲ. ಮರಗಿಡ ಇಲ್ದಿರೋದ್ರಿಂದನೇ ನಮ್ಗೆ ಮಳೆ ಬರ್ತಾ ಇಲ್ಲ. ಇವತ್ತು ನಿಮ್ಮ ಕೈಯಿಂದ ಈ ಬೀಜಗಳನ್ನ ಬೆಟ್ಟಕ್ಕೆ ಎಸಿತಾ ಇದ್ದೀವಿ. ಬೆಟ್ಟದಲ್ಲಿ ಮರಗಿಡಗಳು ಬೆಳೆದು ಮಳೆ ಮೋಡಗಳನ್ನು ಆಕರ್ಷಣೆ ಮಾಡಿ ನಮಗೂ ಮಳೆ ಬರಲಿ ಅಂತ ಒಂದು ಉದ್ದೇಶ. ಅದಕ್ಕಿಂತ ಮುಖ್ಯವಾದ ಉದ್ದೇಶ ಹೊಂದಿದೆ ಏನಪ್ಪ ಅಂದ್ರೆ ಇಲ್ಲಿ ಅಲ್ಲಿಂದ ಜನಸೇವಾ ಸ್ಕಂದ ನವೀನ್ ಅವರು ಮತ್ತೆ ತಂಡ ಅವರು ಕಡಿಮೆ ಜನ ಇದ್ದಾರೆ. ಅವರು ನಿಮ್ಮ ತಲೆಗಳಲ್ಲಿ ಅವರು ಇಲ್ಲಿ ಗಿಡ ಬೀಜದಂಡೆ ನೆಡೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರತಿಯೊಬ್ಬರ ತಲೆಗಳಲ್ಲಿ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಒಂದು ಬೀಜವನ್ನ ಬಿತ್ತನೆ ಮಾಡಬೇಕು ಅಂತ ಮುಖ್ಯ ಉದ್ದೇಶ ಇರೋದು. ಆ ಬೀಜವನ್ನ ನೀವು ಬಿತ್ತನೆ ಮಾಡ್ಕೊಂಡ್ರೆ ನೀವು ಜೀವಮಾನದ ಪೂರ್ತಿ ನಿಮ್ಮ ಜೀವಮಾನದಲ್ಲಿ 100 ಮರಗಳನ್ನು ನೀವು ನೆಡ್ತೀವಿ. ಆ ನೆಟ್ಟರೆ ಖಂಡಿತವಾಗ್ಲೂ ಕೋಲಾರ ಕೂಡ ಆಗ ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಒಂದು ಜಿಲ್ಲೆ ಆಗುತ್ತೆ. ಸೊ ನಮ್ಮ ಕಾಲಮಾನದಲ್ಲಿ ಅದಾಗ್ಲಿಲ್ಲ, ನಿಮ್ಮ ಕಾಲಮಾನದಲ್ಲಾದ್ರೂ ಅದಾಗ್ಲಿ ಅಂತ ಸದಾಶಯ ಅಷ್ಟೇ ನಮ್ಮೆಲ್ರಿಗೂ ವೇದಿಕೆ ಕೂತ್ರ ಎಲ್ರಿಗೂ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇತ್ತು, ಮಳೆ ಬರ್ತಾ ಇತ್ತು, ಕಾಲ ಕಾಲಕ್ಕೆ ಮಳೆ ಬರ್ತಾ ಇತ್ತು, ಕೆರೆಗಳು ತುಂಬ್ತಾ ಇತ್ತು, ನಮ್ಗೇನು ಮೇಲ್ಮಟ್ಟದ ನೀರಿನ ಮೂಲಗಳು ಯಾವುದೂ ಇಲ್ಲ, ಶಾಶ್ವತ ನದಿ ನಾಲೆಗಳು ಯಾವುದೂ ಇಲ್ಲ.
ಸೊ ಹಾಗಾಗಿ ನಮಗೆ ಕಾಲ ಕಾಲಕ್ಕೆ ಮಳೆ ಬರ್ತಾ ಇದ್ರಿಂದ ಕೆಲವರು ತುಂಬಾ ಇತ್ತು. ಚೆನ್ನಾಗಿ ಭತ್ತ ಬೆಳೀತಾ ಇದ್ವಿ, ಕಬ್ಬು ಬೆಳೀತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ನಮಗೇನು ತೊಂದರೆ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲ ಕೆರೆಗಳು ಬಟಾ ಬಯಲಾಗಿದೆ. ನೀವೆಲ್ಲ ಕ್ರಿಕೆಟ್ ಆಡ್ತಾ ಇದ್ರಿ, ಶನಿವಾರ ಭಾನುವಾರ ಆದ್ರೆ ಕೆರೆಗಳಲ್ಲಿ ಹೋಗಿ ಕ್ರಿಕೆಟ್ ಆಡ್ತಾ ಇದ್ರಿ ನೀವು. ಕೆರೆಗಳು ಹೋಗಿ ಕ್ರಿಕೆಟ್ ಆಡುವಂತ ಒಂದು ಕ್ರೀಡಾಂಗಣಗಳಾಗಿದೆ. ಅವೆಲ್ಲವನ್ನೂ ಕೂಡ ಮತ್ತೆ ಅಚ್ಚಸರಾಗಿ ಮಾಡಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಸಮಯ ಸಂದರ್ಭ ಸಿಕ್ಕಾಗಿಲ್ಲ ಮರಗಿಡಗಳನ್ನ ಬೆಳೆಸಿ ಅದನ್ನ ಪೋಷಣೆ ಮಾಡಬೇಕು. ಸರಿ, ನಾವು ನೆಡೋದು ಮಾತ್ರ ಅಲ್ಲ, ನಾವು ನೆಡ್ತೀವಿ. ಪ್ರತಿ ವರ್ಷ ಜೂನ್ ಐದು ಪರಿಸರ ದಿನಾಚರಣೆ ಮಾಡ್ತೀವಿ. ಅವತ್ತು ಪುಂಕಾನುಪುಂಕವಾಗಿ ಒಂದು ಗಿಡ ನೆಡ್ತೀವಿ, ಆ ಫೋಟೋ ತಮ್ಮ ಪೇಪರ್ ಹಾಕ್ತೀವಿ. ಅವತ್ತು ಅವತ್ತು ಮುಗ್ದೋಗುತ್ತೆ ನಮಗೆ. ಆ ನೆಟ್ಟಿನ ಗಿಡ ಏನಾಯ್ತು, ಅದು ಬೆಳೀತಾ ಹಣ್ಣು ಕೊಡ್ತಾ, ಅದಕ್ಕೇನಾದ್ರೂ ಒಂದು ಬೆಳೆ ಕಟ್ಬೇಕಾ, ರಕ್ಷಣೆ ಮಾಡ್ಬೇಕಾ, ಈ ಕಡೆ ನಾವು ಯಾವುದು ಗಮನ ಕೊಡ್ತಾ ಇಲ್ಲ. ಪ್ರತಿ ವರ್ಷ ಅರಣ್ಯ ಇಲಾಖೆ ಆಗಲಿ ಸಂಘ ಸಂಸ್ಥೆಗಾಗಲಿ ಸಾವಿರಾರು ಲಕ್ಷಾಂತರ ಗಿಡಗಳನ್ನು ನೆಡ್ತವೆ. ಆದರೆ ನೆಟ್ಟಿರುವಂಥ ಗಿಡಗಳಲ್ಲಿ 10% ಕೂಡ ನಮಗೆ ಅದು ಬೆಳೆದು ಮರಗಳಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ನೆಟ್ಟಿರೋ ಪ್ರತಿ ಮರ ಕೂಡ ಗಿಡವಾಗಿ ಮರವಾಗಿ ಬೆಳಿಬೇಕು. ಆ ಮರಗಳು ನಮಗೆ ಫಲಪುಷ್ಪಗಳನ್ನು ಕೊಡಬೇಕು. ಹಾಗಾಗಿ ಇವತ್ತು ನಮ್ಗೆ ಇನ್ನೊಂದು ಸಮಸ್ಯೆ ಇದೆ. ಏನಪ್ಪಾ ಅಂದ್ರೆ ನಾನಾಗಲೇ ಹೇಳಿದೆ, ನೀರಿನ ಮೇಲ್ಮಟ್ಟದ ನೀರಿನ ಮೂಲಗಳನ್ನು ಬಿಲ್ದಿರೋದ್ರಿಂದ ನಮ್ಮ ನೀರು ನಾವೆಲ್ಲ ಕುಡಿತಾರಂತ ನೀರು ಕೊಳವೆ ಬಾವಿಗಳ ನೀರು. ಕೊಳವೆ ಬಾವಿಗಳ ನೀರು ನಮಗೆ ಫ್ಲೋರೈಡ್ ಅಂತ ಒಂದು ಅಪಾಯಕಾರಿಯಾದ ಅಂಶವನ್ನ ಆ ನೀರು ಹೊಂದಿರೋದ್ರಿಂದ ಇವತ್ತು ಕುಡಿಯೋ ನೀರಲ್ಲಿ ಫ್ಲೋರೈಡ್ ಅಂಶ 1.5 PPM ಇರಬೇಕು. ನಮ್ಮ ಜಿಲ್ಲೆಯಲ್ಲಿ ಸರಾಸರಿಯಾಗಿ 3.8 PPM ಇದೆ ಫ್ಲೋರೈಡ್ ಅಂಶ. ಇದನ್ನ ನಿರಂತರವಾಗಿ ಕುಡಿದ್ರೆ ಅಂದ್ರೆ ನೀವು ಇದನ್ನ ಫಿಲ್ಟರ್ ಮಾಡಿದೆ, ಡಿಫೋರಿನೇಷನ್ ಮಾಡದೆ ಕುಡಿತಾ ಇದ್ರೆ ನಿಮಗೆ ಕೂದಲು ಉದುರೋಗುತ್ತೆ, ಚಿಕ್ಕ ವಯಸ್ಸಲ್ಲೇ ಮುದುಕಾಗ್ತೀವಿ, ಸಂತಾನೋತ್ಪತ್ತಿ ಸಮಸ್ಯೆಗಳು ಬರ್ತವೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಮೂಳೆಗಳು ಸವತ ಆಗುತ್ತೆ, ಮೊಣಕಾಲು ಸವತ ಆಗುತ್ತೆ. ಈ ರೀತಿಯಾಗಿ ವಿಧ ವಿಧವಾದ ಸಮಸ್ಯೆಗಳು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಶುಗರ್ ಬರುತ್ತೆ, ಎಷ್ಟೇ ಮಾತ್ರೆ ತಗೊಂಡ್ರು ಶುಗರ್ ಕಂಟ್ರೋಲ್ ಆಗೋದಿಲ್ಲ, BP ಬರುತ್ತೆ, ಹಠಾತ್ ಆಗಿ ಹೃದಯ ರೋಗ ಬಂದು ಸಾವನ್ನಪ್ಪುವಂತ ನಿಧಾನಗಳಿರುತ್ತೆ, ಘಟನೆಗಳು ನಡೀತವೆ. ಇವೆಲ್ಲವೂ ಕೂಡ ಈಗ ನಮ್ಮ ಕಣ್ಮುಂದೆ ನಡೀತಾ ಇದೆ. ನಡೀತಾ ಇರೋದ್ರಿಂದ ನಾವೆಲ್ಲ ಎಚ್ಚೆತ್ತಬೇಕಾಗಿದೆ. ಎಚ್ಚೆತ್ತಿನ ಕಾರಣಕ್ಕಾಗಿನೇ ಇವತ್ತು ಅಹಿಂದ ಜನಸೇವಾ ಸಮಿತಿ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನ ವಿದ್ಯಾರ್ಥಿನಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತದೆ. ಹಾಗಾಗಿ ಬೆಟ್ಟದಲ್ಲಿ ಗಿಡ ನೆಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೆದುಳುಗಳಲ್ಲಿ ಪರಿಸರ ರಕ್ಷಣೆ ಮಾಡೋಣ ಅಂತ ಒಂದು ಚಿಂತನೆಯನ್ನು ನೀವು ಹಾಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ.